ಎಸ್ಟೇಟ್ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಸಿಕ್ಕಾಪಟ್ಟೆ ಮಳೆ, ಮೈಯಾಗ ಬೇರೆ ಹುಷಾರಿಲ್ಲ, ದೇವಗಳ ಕಾಟ ಬೇರೆ. ಚೂರಿಗೆ ಮಾತಾಡ್ಬೇಡಿ, ಭಯ ಆಯ್ತದೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲಿ ಚೆನ್ನಾಗಿರೋದು, ಬಂದು ಕೂತ್ಕೊಂಡಿದ್ಯಲ್ಲ ಒಂದು ದೆವ್ವ. ಇಲ್ಲೂ ದೆವ್ವನ? ಹಾ, ಕೋರ್ಟ್ ಆರ್ಡರ್ ತಗೊಂಡ್ ಬಂದು ಕೂತ್ಕೊಂಡಿದೆ. ದೇವಗಳು ಕೋರ್ಟ್ ಆರ್ಡರ್ ಬೇರೆ ತತ್ತವ. ಸತ್ಯ, ಸ್ನೇಹ ಮೇಡಮ್, ಯಾವಾಗ ಬಂದ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮೀನು ಮೀನು, ಅದೇ ಹೆಸರು. ಮುದ್ದೆಗೆ ಮೀನ್ ಸಾರು ಅಂದೆ. ಬಾಂಗ್ಡಾ ಮೀನ್ ಸಾರು ಮುದ್ದೆಗ ಕಾಂಬಿನೇಷನ್ ಖರಾಬೆ, ತಿಂದ್ರೆ ಟೇಸ್ಟಿ ಆಗಿರುತ್ತೆ. ಯಾಕ್ ತುಂಬಾ ವೀಕ್ ಆಗ್ಬಿಟ್ಟಿದ್ಯಾ ಸತ್ಯ? ತುಂಬಾ ಜ್ವರ ಬಂದ್ಬಿಟ್ಟಿತ್ತು, ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ. ಪಟ್ ಅಂತ ಒಂದ್ ಮದ್ವೆ ಆಗ್ಬೇಕಿತ್ತು, ಟ್ರೈ ಮಾಡ್ದೆ, ಹುಡುಗಿ ಓಡೋಗ್ಬಿಟ್ಲು. ಪಾಪ, ನೀವ್ ಮನೆಗ್ ಬಂದ್ರಲ್ಲ ಅದೇ ಖುಷಿ. ಇವನ್ ಎಸ್ಟೇಟ್ ಅಲ್ಲಿ ನಿಮ್ಮನ್ನ ಕೂಡಾಕಿದ್ದು ಇವನ್ ಗೊತ್ತಿಲ್ವಾ ಅಥವಾ ಗೊತ್ತಿಲ್ಲ ಇರತ್ರ ನಾಟಕ ಆಡ್ತಾನ? ನೋಡಕ್ಕೆ ಒಳ್ಳೆ ಫ್ರಾಡ್ ಇದ್ದಂಗಿದ್ದಾನೆ, ಇವನ ಲಬಕ್ಕಂತ ಕ್ಯಾಚ್ ಹಾಕೋಬೇಕು. ಸತ್ಯ, ಗಾಬರಿ ಆಗ್ಬೇಡ, ಸುಮ್ನೆ ಕಾಮಿಡಿ ಮಾಡಿದೆ. ಹೌದು, ನೀನು ಮೀನ್ ಸಾರ್ ಮಾಡೋದಕ್ಕೆ ಏನೇನ್ ಮಸಾಲೆ ಹಾಕಿ ಲಾಕಾಕ್ ರುಬ್ ಹಾಕ್ತಿಯಾ? ಸರ್ ಪದೇ ಪದೇ ಹೆಸರು ಹೇಳ್ಬೇಡಿ ಸರ್, ಆ ಹೆಸರು ಕೇಳಿದ್ರೆ ನಂಗೆ ಭಯ ಆಗುತ್ತೆ. ಅಣ್ಣ ಯಾರ್ರಿ? ಯಾವ ದೆವ್ವ? ದೆವ್ವ ಅಲ್ರಿ, ನನ್ನ ಫ್ರೆಂಡ್ ಗುಂಡಾ ಬಶೀರ. ಅವನ್ ಕೈಗೆ ಏನಾಗಿದೆ? ಕೈಗೆ ಏನಾಗಿದೆ? ನಮ್ದು ಹೆಂಡತಿದ್ದು ಭುಜದ ಮೇಲೆ ಕೈ ಮಾಡ್ತಾನ. ನಮ್ದು ಹೆಂಡತಿ ತುಟ್ಟಿದ್ದು ಲಿಫ್ಟಿಗೆ ಕಚ್ಕೊಂಡ್ಬಿಟ್ಟು. ಅವನ ಹೆಂಡತಿ ಅವ್ನ ಪಕ್ಕದಲ್ಲೇ ಕಚ್ಕೊಂಡವಳು ಯಾರು ಇಲ್ಲ ಅಂತೀರಾ? ಏನಾಗಿದ್ದಾರೆ ನಿಮ್ಗೆ? ಯಾರ್ರೀ? ಇಲ್ಲೇ ಅಲ್ಲ ಅವಳ್ರಿ, ನೀಲಿ ಹಾಕಿರೋದು ಅವಳು. ಸ್ವಲ್ಪ ಸರಿಗೆ ಸರಿಗೆ ಹಾಕೋಣ. ನನ್ಗೀಗ ಅರ್ಥ ಆಯ್ತು ರೀ, ಇವನ್ಗೆಲ್ಲೋ ಭ್ರಮೆ ಹಿಡಿದ್ಬಿಟ್ಟಿದೆ. ರೇ, ಇರೋರ್ನ ಇಲ್ಲ ಅಂತೀರಾ ಅದು ಇಲ್ಯೂಷನ್, ಇಲ್ದೇ ಇರೋರ್ನ ಅವ್ರೆ ಅಂತೀರಾ ಅದು ಡಿಲ್ಯೂಷನ್. ರೇ ಸಾಹೇಬ್ರೆ, ಈ ಕಾಯಿಲೆಗೆ ಏನಂತ? ಅಲ್ಕೋಹಾಲಿಕ್ ಧೈರ್ಯ ಇಲ್ಲ. ಏಯ್, ಬೆಳಿಗ್ಗೆ ಬುರ್ಕಾ ಹೋಗ್ಬಿಡಿ, ವಾಸನೆ ಬರ್ತಾ ಇದೆ. ಹಲೋ, ಇಲ್ಲಿದ್ದಾಳ? ಅಲ್ಲಿ, ಇಲ್ಲಿ, ಅಲ್ಲಿ.